ಬಸವಲಿಂಗಾಯ ಓಂ ನಮ ಶಿವಾಯ ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು ತಮ್ಮೆಲ್ಲರಿಗೂ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಮತ್ತು ಬೆಂಗಳೂರು ಆದ ಈ ದಿನದ ಸಂಚಿಕೆಯಲ್ಲಿ ನೀರು ಕುಡಿತಕ್ಕಂಥ ವಿಧಾನಗಳನ್ನು ತಿಳ್ಕೊಳ್ಳೋಣ ಏನಿದು ನೀರು ಕುಡಿತಕ್ಕಂಥದ್ದು ಗೊತ್ತಿಲ್ವಾ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ಬೋದು ಹೌದು ನಮಗೆ ನೀರು ಕುಡಿಯೋದು ಹೇಗೆ ಅಂತ ಗೊತ್ತಾದರೆ ನಮ್ಮಲ್ಲಿ ಯಾವ ಕಾಯಿಲೆಗಳು ಕೂಡ ಬರಲ್ಲ ಹೇಗೆ ನೀರು ಕುಡಿಯೋದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನೀರು ಕುಡಿಬೇಕು ಅದಕ್ಕೆ ಉಷಾಪಾನ ಅಂತ ಕರೀತಾರೆ ಅದು ಹಲ್ಲು ಉಜ್ಜೋದಕ್ಕಿಂತ ಮೊದಲೇ ನೀರು ಕುಡಿಬೇಕು ಯಾಕಂದರೆ ಬಾಯಲ್ಲಿ ಲಕ್ಷಾಂತರ ಸಲೈವರಿ ಗ್ರಂಥಿಗಳು ಔಷಧಿಯನ್ನು ಉತ್ಪತ್ತಿ ಮಾಡಿರ್ತವೆ ಬಾಯಲ್ಲಿ ಆ ಸಲೈವದ ಒಳಗಡೆ ಅದಕ್ಕೆ ಆ ಸಲೈವ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಜೋದಕ್ಕಿಂತ ಮೊದಲು ನೀರನ್ನು ಕುಡಿಬೇಕು ಅದು ಒಳಗಡೆ ಹೋಗಿ ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಎಲ್ಲ ಟಾಕ್ಸಿನನ್ನು ಕೂಡ ಸ್ವಚ್ಛ ಮಾಡುತ್ತೆ ಆ ಮಾ ಹೊಲಸನ್ನು ಕ್ಲೀನ್ ಮಾಡುತ್ತೆ ಜೊತೆಗೆ ಪ್ರಸಾದ ಮಾಡಿದ ನಂತರ ಅಂದರೆ ಆಹಾರ ಸೇವನೆಯ ಮಾಡಿದ ನಂತರ ನೀವು ಕನಿಷ್ಠ ಪಕ್ಷ ನಲವತ್ತೈದರಿಂದ ಅರವತ್ತು ನಿಮಿಷ ಗ್ಯಾಪ್ ಬಿಡಬೇಕು ಪ್ರಸಾದ ಮಾಡಿದ ನಂತರ ಅರ್ಥಾರ್ಥ ನೀವು ಊಟ ಅಂತ ಕರಿತಿರಲ್ಲ ಊಟ ಮಾಡಿದ ನಂತರ ನೀರು ಕುಡಿದ್ರೆ ಹೊಟ್ಟೆ ಒಳಗಡೆ ಗ್ಯಾಸ್ ಆಗುತ್ತೆ ಅದು ಹೇಗಾಗುತ್ತೆ ಅಂತ ಹೇಳಿದರೆ ಹೊಟ್ಟೆಯಲ್ಲಿ ಜಠರಾಗ್ನಿ ಇರ್ತದೆ ಅದು ನಾವು ತಿಂದಿರುವ ಆಹಾರವನ್ನು ಜೀರ್ಣ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತದೆ ಹೇಗೆ ಲೈಟು ಸ್ವಿಚ್ ಹಾಕಿದ ತಕ್ಷಣ ಆನ್ ಆಗುತ್ತೆ ಅದೇ ರೀತಿ ನಾವು ಬಾಯಲ್ಲಿ ಆಹಾರವನ್ನು ಇಟ್ಟ ತಕ್ಷಣವೇ ನಮ್ಮ ಹೊಟ್ಟೆಯ ಒಳಗಡೆ ಜಠರಾಗ್ನಿ ಅಂತಕ್ಕಂಥದ್ದು ಉದ್ದೀಪನವಾಗಿ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ ಅದು ನಾವು ತಿಂದಿರ್ತಕ್ಕಂಥ ಆಹಾರವನ್ನು ಪೇಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಡೈಜೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅದು ಆ ಒಂದು ಆಹಾರವನ್ನು ಪೇಸ್ಟ್ ಮಾಡಲಿಕ್ಕೆ ಅಟ್ಲೀಸ್ಟ್ ನಲವತ್ತೈದರಿಂದ ಅರವತ್ತು ನಿಮಿಷ ಬೇಕಾಗುತ್ತೆ ಆ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆ ಅಗ್ನಿ ಏನು ಮಾಡ್ತದೆ ಮತ್ತಿಷ್ಟು ಆಹಾರವನ್ನು ಏನು ಮಾಡ್ತದೆ ಕುದಿಸ್ತದೆ ನೀವು ಆಹಾರ ಕುದಿತಾ ಇರತಕ್ಕಂಥ ಸಮಯದಲ್ಲಿ ಅನ್ನ ಅರ್ಧ ಮರ್ಧ ಬೆಂದಾಗ ನೀವು ಆಫ್ ಮಾಡಿದ್ರೆ ಏನಾಗುತ್ತೆ ಅನ್ನ ಪೂರ್ತಿ ಕುದಿಯಲ್ಲ ಅದು ತಿನ್ನೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಹಂಗಾಗುತ್ತೆ ಅದೇ ರೀತಿ ನಮ್ಮ ಒಳಗಡೆ ಅಜೀರ್ಣ ಆಗುತ್ತೆ ಅಜೀರ್ಣ ಆದಾಗ ಅದು ಇತ್ತಲಾಗೆ ಕೆಟ್ಟ ಭಾಗವೂ ಆಗಲ್ಲ ಇತ್ತಲಾಗೆ ಸಾರ ಭಾಗವೂ ಆಗೋಲ್ಲ ಮಧ್ಯಸ್ಥಿತಿಯಲ್ಲಿ ಅದು ಉಳ್ಕೊಂಡಾಗ ನಮ್ಮ ಶರೀರದಲ್ಲಿ ಸುಮಾರು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತವೆ ಅದರಿಂದ ಸಾವಿರಾರು ಸಮಸ್ಯೆಗಳು ಉದ್ಭವ ಆಗ್ತವೆ ಹಾಗಾಗಿ ಇದು ಶರೀರದ ಒಳಗಡೆ ಡೈಜೆಸ್ಟ್ ಆಗಬೇಕು ಅಂತ ಹೇಳಿದರೆ ಅದು ಎಲ್ಲಿವರೆಗೂ ಅಗ್ನಿಯ ಪ್ರಭಾವದಲ್ಲಿರ್ತದೆ ಅಲ್ಲಿವರೆಗೂ ನಾವು ನೀರನ್ನು ಕುಡಿಬಾರ್ದು ಅದು ಯಾವಾಗ ಒಂದ್ಸಲಿ ಪೇಸ್ಟ್ ಆಗುತ್ತೆ ಆವಾಗ ನಾವು ನೀರು ಕುಡಿದ್ರೆ ಅದು ಶರೀರಕ್ಕೆ ಬೇಕಾಗಿರತಕ್ಕಂಥ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ವೀರ್ಯವಾಗಿ ಸಪ್ತ ಧಾತುವಾಗಿ ಅದು ಶರೀರಕ್ಕೆ ಪುಷ್ಟಿಯನ್ನು ಕೊಡ್ತದೆ ಅದೇ ನೀವು ಪ್ರಸಾದ ಮಾಡಿದ ನಂತರ ನೀರು ಕುಡಿದ್ರೆ ಅದರಿಂದ ಅಜೀರ್ಣದ ಸಮಸ್ಯೆಯಿಂದ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಕಾನ್ಸ್ಟಿಪೇಷನ್ ಸಮಸ್ಯೆಗಳು ಉಂಟಾಗಿ ಅದರಿಂದ ಸಾವಿರಾರು ಕಾಯಿಲೆಗಳು ಬರ್ತವೆ ಹಾರ್ಟ್ ಅಟ್ಯಾಕು ಸಂಧಿವಾತ ಬಿ ಪಿ ಶುಗರು ಅದರ ಜೊತೆಗೆ ಬೆನ್ನು ನೋವು ತಲೆನೋವು ಸ್ಕಿನ್ ಪ್ರಾಬ್ಲಮ್ಮು ಇವೆಲ್ಲವುಗಳು ಕೂಡ ಬರ್ತವೆ ಹಾಗಾಗಿ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭೋಜನ ಆಂಥೆ ಭೋಜನ ಅಂತೆ ವಿಷಂಬಾರಿ ಭೋಜನ ಅಂತೆ ವಿಷಂ ವಾರಿಹಿ ಅಂದರೆ ಊಟದ ನಂತರ ನೀರು ವಾರಿಹಿ ಅಂತ ಹೇಳಿದ್ರೆ ನೀರು ಊಟದ ನಂತರ ನೀರು ಕುಡಿದ್ರೆ ವಿಷ ಕುಡ್ದಂಗೆ ಅದಕ್ಕಾಗಿ ಪ್ರಸಾದದ ನಂತರ ನೀವು ಯಾವತ್ತೂ ನೀರು ಕುಡಿಬಾರದು ಅಕಸ್ಮಾತ್ ನಿಮಗೆ ನೀರು ಕುಡಿಲೇಬೇಕು ಅನ್ಸಿದ್ರೆ ನೀವೇನು ಮಾಡಬೇಕು ಒಂದು ಹತ್ತರಿಂದ ಎಮ್ ಎಲ್ ನೀರು ಹಾಕಿ ತಟ್ಟೆನೆಲ್ಲ ನೀವು ತಿಂದಿರ್ತಕ್ಕಂಥ ಪ್ರಸಾದ ಮಾಡಿರ್ತಕ್ಕಂಥ ತಟ್ಟೆನೆಲ್ಲ ಸ್ವಚ್ಛ ತೊಳೆದು ಅದನ್ನೇನು ಮಾಡಬೇಕು ನೀವು ಕುಡಿಬೇಕು ಇದರಲ್ಲಿ ಏನಾಗಿರುತ್ತದೆ ಆಹಾರ ಪದಾರ್ಥ ಸೇರಿಕೊಂಡಿರೋದ್ರಿಂದ ಅದು ಕೂಡ ಆಹಾರವಾಗಿ ಕೆಲಸ ಮಾಡುತ್ತೆ ಅಕಸ್ಮಾತಾಗಿ ನಿಮಗೆ ನೀರು ಕುಡಿಲೇಬೇಕು ಅಂತ ಅನಿಸಿದರೆ ನೀವೇನು ಮಾಡಬೇಕು ಅಂತೇಳಿದ್ರೆ ಬೆಳಗ್ಗೆ ಎದ್ದು ಯಾವುದಾದ್ರೂ ಹಣ್ಣಿನ ಜ್ಯೂಸನ್ನು ಕುಡಿಬೋದು ಮಧ್ಯಾಹ್ನ ಮಜ್ಜಿಗೆಯನ್ನು ಕುಡಿಬೋದು ರಾತ್ರಿ ಹಾಲನ್ನು ಕುಡಿಬೋದು ಇದೇನಿದು ನೀರಿರ್ತಕ್ಕಂಥ ಈ ಮಜ್ಜಿಗೆ ನೀರಿರ್ತಕ್ಕಂಥ ಈ ಹಾಲು ನೀರಿರ್ತಕ್ಕಂಥ ಈ ಜ್ಯೂಸು ನೀರು ಕುಡಿದ್ರೂ ಒಂದೇ ಇದನ್ನು ಕುಡಿದ್ರೂ ಒಂದೇ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಅದು ಹಾಗಲ್ಲ ನೀರು ಮಾಡ್ತಕ್ಕಂಥ ಕೆಲಸನೇ ಬೇರೆ ಮಜ್ಜಿಗೆ ಮಾಡ್ತಕ್ಕಂಥ ಕೆಲಸನೇ ಬೇರೆ ನೀರಿನ ಗುಣಧರ್ಮಗಳೇ ಬೇರೆ ಈ ಮಜ್ಜಿಗೆ ಗುಣಧರ್ಮವೇ ಬೇರೆ ಜ್ಯೂಸ್ನ ಗುಣಧರ್ಮವೇ ಬೇರೆ ಮತ್ತು ಈ ಹಾಲಿನ ಗುಣಧರ್ಮವೇ ಬೇರೆ ಹಾಲು ಅಂದರೆ ಪ್ಯಾಕೆಟ್ ಹಾಲನ್ನು ಕುಡಿಬಾರ್ದು ನಾಟಿ ಹಸುವಿನ ಹಾಲು ಸಿಕ್ಕರೆ ಕುಡೀರಿ ಇಲ್ಲಾಂದರೆ ರಾತ್ರಿ ನೀವೇನು ಮಾಡಿ ರಾತ್ರಿಯೂ ಕೂಡ ಜ್ಯೂಸನ್ನು ಕುಡಿಬೋದು ಜ್ಯೂಸ್ ಅಂದರೆ ನಮಗೆ ಹಣ್ಣು ಸಿಗಲ್ವಲ್ಲ ನಮಗೆ ಹಣ್ಣು ತರಷ್ಟು ಅಷ್ಟೊಂದು ನಾವು ಆರ್ಥಿಕವಾಗಿ ಸಮರ್ಥರ ಇಲ್ಲ ಅಂತಕ್ಕಂಥ ಪ್ರಶ್ನೆ ನಿಮಗೆ ಬರ್ಬೋದು ಹಣ್ಣು ಯಾವುದೂ ಸಿಗಲಿಲ್ಲ ಅಂದರೆ ಒಂದು ನಿಂಬೆಹಣ್ಣಿದ್ರೆ ಸಾಕು ಅದು ನಾಲ್ಕು ದಿವಸ ಆಗುತ್ತೆ ನಿಂಬೆಹಣ್ಣು ಕೆಡಲ್ಲ ಹೆಚ್ಚಿಟ್ಟರೆ ಅದು ನಾಲ್ಕು ದಿವಸವರೆಗೆ ಏನೂ ಆಗಲ್ಲ ಅದನ್ನು ಹಸಿ ಬಟ್ಟೆಯಲ್ಲಿ ಸುತ್ತಿಡಬೇಕಷ್ಟೆ ಆ ಕಾಲು ಭಾಗ ಹಣ್ಣನ್ನು ಒಂದು ಇಪ್ಪತ್ತು ಮೂವತ್ತು ಎಮ್ ಎಲ್ ನೀರಲ್ಲಿ ಹಾಕಿ ನೀವು ಕುಡಿದ್ರೆ ಅದೇನಾಗುತ್ತೆ ನಿಮ್ಮ ನೀರಿನ ದಾಹವನ್ನು ನೀಗಿಸುತ್ತೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ ಜೊತೆಗೆ ಈ ನಿಂಬೆಹಣ್ಣನ್ನೇ ಕಂಟಿನ್ಯೂ ಆಗಿ ಮಾಡಿಕೊಳ್ಬಾರ್ದು ಅಂದರೆ ಒಂದೇ ಪದಾರ್ಥವನ್ನು ಕಂಟಿನ್ಯೂಸ್ ಆಗಿ ಕುಡಿದ್ರೆ ಅದು ಅಡಿಕ್ಟ್ ಆಗುತ್ತೆ ಅದಕ್ಕೂ ಕೂಡ ನೀವು ಅಡಿಕ್ಟ್ ಆಗಬಾರ್ದು ಒಂದು ಸರಿ ಏನು ಮಾಡಬೇಕು ತಟ್ಟೆ ತೊಳ್ಕೊಂಡು ನೀರು ಕುಡಿಬೇಕು ಇನ್ನೊಂದು ಸರಿ ಏನು ಮಾಡಬೇಕು ನಿಂಬೆಹಣ್ಣಿನ ಸೇವನೆಯನ್ನು ಮಾಡಬೇಕು ಈ ರೀತಿ ನೀವು ಮಾಡ್ತಾ ಹೋದರೆ ನಿಮ್ಮ ಶರೀರದಲ್ಲಿ ಇಂಡೈಜೆಷನ್ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇನ್ನು ನೀರನ್ನು ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ಕುಡಿಬಾರ್ದು ನೀರು ಯಾರು ನಿಂತು ಕುಡಿತಾರೆ ಅವರ ಶರೀರದಲ್ಲಿ ವಾತ ಇಂಬ್ಯಾಲೆನ್ಸ್ ಆಗುತ್ತೆ ನೀರನ್ನು ನಿಂತು ಕುಡಿದ್ರಿಂದ ಲಿವರ್ಗೆ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ಹಾಲ್ಟ್ಗೆ ತೊಂದರೆ ಆಗುತ್ತೆ ಬ್ರೈನಿಗೆ ತೊಂದರೆ ಆಗುತ್ತೆ ಲಿವರ್ ಹಾಲ್ಟ್ ಕಿಡ್ನಿ ಮತ್ತು ಬ್ರೈನ್ ಏನಾಗ್ತವೆ ಸಮಸ್ಯೆಗೆ ಒಳಗಾಗ್ತವೆ ಬ್ರೈನಿಗೆ ತುಂಬ ತೊಂದರೆ ಆಗುತ್ತೆ ಬ್ರೈನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ ಯಾಕಂದರೆ ನೀರು ಕುಡಿದ ತಕ್ಷಣ ನೀವು ನಿಂತ್ಕೊಂಡು ಕುಡಿದಿರೋದ್ರಿಂದ ಎಲ್ಲ ರಕ್ತ ಏನಾಗುತ್ತೆ ಹೊಟ್ಟೆಗೆ ಸೇರಿಕೊಳ್ಳುತ್ತೆ ಬ್ರೈನಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ ಅವಾಗ ನಿಮಗೆ ಜ್ಞಾಪಕ ಶಕ್ತಿ ಕೊರತೆ ಪದೇ ಪದೇ ಕೋಪ ಸಿಟ್ಟು ಬರ್ತಕ್ಕಂಥ ಸಮಸ್ಯೆ ಬರ್ತದೆ ನಿಮ್ಮ ಕಿಡ್ನೀಲಿರ್ತಕ್ಕಂಥ ಫಿಲ್ಟ್ರೇಷನ್ ಏನಾಗುತ್ತೆ ವೀಕ್ ಆಗುತ್ತೆ ಕಿಡ್ನಿ ಸಮಸ್ಯೆ ಬರುತ್ತೆ ಲಿವರ್ಲಿರ್ತಕ್ಕಂಥ ಪಿ ಎಚ್ ವ್ಯಾಲ್ಯೂ ಹಾಳಾಗುತ್ತೆ ಆವಾಗ ಲಿವರ್ ಸಮಸ್ಯೆ ಬರುತ್ತೆ ಹಾರ್ಟ್ಗೆ ಪಲ್ಪಿಟೇಷನ್ ಜಾಸ್ತಿ ಆಗುತ್ತೆ ನಿಂತ್ಕೊಂಡು ನೀರು ಕುಡಿದ್ರೆ ಅದರಾಗ ಹಾರ್ಟ್ ಸಮಸ್ಯೆ ಬರ್ತದೆ ಪಲ್ಪಿಟೇಷನ್ ಅಂದರೆ ಡಬ್ 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 ಬಡ್ಕೊಳ್ಳೋದು ಈ ರೀತಿ ಸಮಸ್ಯೆ ಉಂಟಾಗುತ್ತೆ ಅದಕ್ಕೆ ನಿಂತು ಯಾವತ್ತೂ ನೀರನ್ನು ಕುಡಿಬಾರ್ದು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಫ್ರಿಡ್ಜ್ನಲ್ಲಿರ್ತಕ್ಕಂಥ ನೀರನ್ನು ಕುಡಿಬಾರ್ದು ಫ್ರಿಜ್ನಲ್ಲಿರ್ತಕ್ಕಂಥ ನೀರು ಕುಡಿದ್ರೆ ಅದರಂಥ ದೊಡ್ಡ ದುರಂತ ಯಾವುದೂ ಇಲ್ಲ ಯಾಕಂದರೆ ಫ್ರಿಜ್ನಲ್ಲಿ ಏನೂ ಇಡಬಾರ್ದು ಫ್ರಿಜ್ಜಿಂದ ಏನೂ ನೀವು ತಿನ್ನಬಾರ್ದು ಫ್ರಿಜ್ಜಲ್ಲಿ ಸಿ ಎಫ್ ಸಿ ವಿಷಯುಕ್ತವಾಗಿರ್ತಕ್ಕಂಥ ಅನಿಲಗಳಿರ್ತವೆ ಹಾಗೆಂದರೆ ಸಿ ಎಫ್ ಸಿ ಅಂದರೆ ಏನು ಸಿ ಅಂದರೆ ಕ್ಲೋರಿನ್ ಎಫ್ ಅಂದರೆ ಫ್ಲೋರಿನ್ ಸಿ ಅಂದರೆ ಕಾರ್ಬನ್ ಅಂದರೆ ಕ್ಲೋರೋ ಫ್ಲೋರಿಕ್ ಕಾರ್ಬನ್ ನೀವು ಕೆಮಿಸ್ಟ್ರಿ ಪುಸ್ತಕವನ್ನು ತೆಗೆದು ನೋಡಿದ್ರೆ ಫ್ಲೋರಿನ್ ಅಂದರೆ ವಿಷ ಫ್ಲೋರಿನ್ ಅಂದರೆ ಭಯಂಕರ ವಿಷ ಕಾರ್ಬನ್ ಅಂದರೆ ಗಾಡ್ ಫಾದರ್ ಆಫ್ ದ ಆಲ್ ಫಾಯ್ಝನ್ ಇದು ದೊಡ್ಡ ಫಾಯಸನ್ ಇದು ಕಾರ್ಬನ್ ಅಂಥ ವಿಷಯುಕ್ತವಾಗಿರ್ತಕ್ಕಂಥ ಅನಿಲಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಫ್ರಿಜ್ಜನ್ನು ನೀವು ಬಳಸಿದರೆ ನಿಮ್ಮ ಸಾವಿಗೆ ನೀವೇ ಒಂದು ದಾರಿಯನ್ನು ಹುಡುಕೊಂಡಂಗಾಗುತ್ತೆ ಆಗುತ್ತೆ ನಿಮ್ಮ ವಿನಾಶಕ್ಕೆ ನೀವೇ ಕಾರಣ ಆಗ್ತೀರಾ ಅದಕ್ಕೆ ಫ್ರಿಜ್ಜನ್ನು ಇವತ್ತಿಂದ ಮನೆಯಿಂದ ಹೊರಗಡೆ ಹಾಕಬೇಕು ಅದು ಹಾಕೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹೇಳೋದು ನಮಗೆ ಸೇರ್ತಕ್ಕಂಥದ್ದು ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿರ್ತಕ್ಕಂಥ ಕೋಲ್ಡ್ ವಾಟರನ್ನು ಕುಡಿಬಾರ್ದು ಅಕಸ್ಮಾತ್ತಾಗಿ ನಿಮಗೆ ತಣ್ಣೀರು ಕುಡಿಬೇಕು ಅಂತ ಅನ್ಸಿದ್ರೆ ನೀವು ಮಡಿಕೆಯಲ್ಲಿರ್ತಕ್ಕಂಥ ನೀರು ಕುಡಿಬೋದು ಆ ಮಡಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ನೀರಿಗೆ ಒಂದು ಹೊಸ ಎನರ್ಜಿ ಬರ್ತದೆ ಅಲ್ಲಿ ಭೂತತ್ವ ಸೇರ್ತದೆ ನೀರಿನ ಜೊತೆಗೆ ಭೂತತ್ವ ಸೇರಿದಾಗ ಆ ನೀರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ನೀವು ನೀರನ್ನು ಹೆಂಗೆಂಗೂ ಇಡಬಾರ್ದು ನೀರಿನ ಮೇಲೆ ಒಂದು ಹೂವಿಡ್ತಕ್ಕಂಥದ್ದು ನೀರಿನ ಮೇಲೆ ವಿಭೂತಿ ಇಡ್ತಕ್ಕಂಥದ್ದು ಅಂದರೆ ನೀರು ಅದು ಆ ಮುಚ್ಚಿರ್ತಕ್ಕಂಥ ಪಾತ್ರೆ ಮೇಲೆ ರುದ್ರಾಕ್ಷಿ ಇಡ್ತಕ್ಕಂಥದ್ದು ಅಂದರೆ ನೀರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮೆಮೊರಿ ಪವರ್ ಇದೆ ಅದನ್ನು ನೀವು ಬಳಸ್ಕೊಳ್ಬೇಕು ನೀರನ್ನು ಮಂತ್ರ ಹೇಳಿ 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 ಆ ನೀರು ಕುಡಿದ್ರೆ ನಿಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳೇ ಬೇರೆ ಸುಮ್ಮನೆ ನಿಂತ್ಕೊಂಡು ನೀರು ಕುಡಿದ್ರೆ ಆ ಶರೀರದಲ್ಲಿ ಆಗ್ತಕ್ಕಂಥ ಪರಿವರ್ತನೆಗಳೇ ಬೇರೆ ನೀರು ನಮ್ಮ ಎಲ್ಲ ಒಂದು ಮಾತುಗಳನ್ನು ಕೂಡ ಕೇಳಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ನೀರಿನಲ್ಲಿ ನೀವು ಒಳ್ಳೆಯ ಸಂಸ್ಕಾರವನ್ನು ಬೆರೆಸಿ ನೀರನ್ನು ಸೇವನೆ ಮಾಡಬೇಕು ಯಾವತ್ತೂ ನಿಂತು ನೀರು ಕುಡಿಬಾರ್ದು ಇನ್ನು ನೀರು ನಿಂತು ಕುಡಿಯೋದ್ರಿಂದ ನಿಮಗೆ ಜಾಯಿಂಟ್ ಪೇಯ್ನ್ ಬರುತ್ತೆ ತುಂಬ ಜಾಯಿಂಟ್ ಪೇಯ್ನ್ ಬರ್ತಾ ಇರ್ತದಲ್ಲ ಅದಕ್ಕೆ ಕಾರಣ ನಿಂತ್ಕೊಂಡು ನೀರು ಕುಡಿಯೋದು ನಿತ್ಕೊಂಡು ಆಹಾರ ಸೇವನೆ ಮಾಡೋದು ಮತ್ತು ಇನ್ನೊಂದು ನೀರಿನ ವಿಧಾನ ಏನು ಅಂತ ಹೇಳಿದ್ರೆ ಯಾವಾಗಲೂ ನೀರು ಕುಡಿದ್ರು ಕೂಡ ಗಟ ಗಟ ನೀರು ಕುಡಿಬಾರದು ಜೋರಾಗಿ ನೀರು ಕುಡಿಯೋದ್ರಿಂದ ತುಂಬ ತೊಂದರೆ ಆಗುತ್ತೆ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ ಮಾಂಸಖಂಡಗಳು ವೀಕ್ ಆಗ್ತವೆ ಯಾಕೆ ಅಂತ ಹೇಳಿದ್ರೆ ಜೋರಾಗಿ ನೀರು ಕುಡಿಯೋದ್ರಿಂದ ನಮ್ಮ ಹೊಟ್ಟೆ ಮತ್ತು ನಮ್ಮ ಲಿವರ್ಗೆ ಏಟಾಗುತ್ತೆ ಅದಕ್ಕೆ ನಿಧಾನವಾಗಿ ನೀರು ಕುಡಿಬೇಕು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನೋಡಿ ನೀವು ಪ್ರಾಣಿ ಪಕ್ಷಿಗಳನ್ನು ನೋಡಿದ್ರೂ ಬದುಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಈಗ ಈಗ ಈ ಗುಬ್ಬಚ್ಚಿ ನೋಡಿ ಗುಬ್ಬಿ ನೋಡಿದ್ರಲ್ಲ ನೀವೆಲ್ಲ ಅದೇನು ಮಾಡುತ್ತೆ ಒಂದೇ ಒಂದು ಹನಿ ತಗೊಳ್ಳುತ್ತೆ ಬಾಯಲ್ಲಿ ಹಿಂಗ ಹಿಂಗ ಹಿಂಗೆ ಹಿಂಗೆ ಅಳಗಾಡಿಸುತ್ತೆ ಆಮೇಲೆ ಕುಡಿತದೆ ಎಮ್ಮೆಗೆ ಬುದ್ಧಿ ಇಲ್ಲ ಅಂತ ಬೇಯ್ತೇವೆ ಅದು ಕೂಡ ಗುಟು ಗುಟುಗಾಗಿ ನೀರು ಕುಡಿತದೆ ನಿಧಾನವಾಗಿ ನೀರು ಕುಡಿತದೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಾಯಿ ನೋಡಿ ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ನೀರು ಕುಡಿತದೆ ಹುಲಿ ಕೂಡ ಆ ಮಾಂಸವನ್ನು ಡೈಜೆಸ್ಟ್ ಮಾಡಿಕೊಳ್ಳಿಕ್ಕೆ ನಾಲಿಗೆಯಿಂದನೇ ನೀರು ಕುಡಿತದೆ ಹಾಗೆ ನಾಲಿಗೆಯಿಂದ ನೀರು ಕುಡಿತಕ್ಕಂಥ ಪ್ರಯತ್ನವನ್ನು ನಿಧಾನವಾಗಿ ಮಾಡ್ತವೆ ಕೆಲವೊಂದು ಪ್ರಾಣಿಗಳು ಇನ್ನು ಕೆಲವೊಂದು ಪ್ರಾಣಿಗಳು ಬಾಯಲ್ಲಿ ನೀರು ತೆಗೆದುಕೊಂಡು ಹಿಂಗೆ ಹಿಂಗೆ ಬಾಯಲ್ಲಿ ಗಾರ್ಗಲ್ ಮಾಡಿ ಕುಡಿತವೆ ನಾವು ಮಾತ್ರ ಘಟ್ಟ 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 ನೀರು ಕುಡಿತೇವೆ ಇದರಿಂದ ದೊಡ್ಡ ಹಾನಿಯಾಗುತ್ತೆ ಅದಕ್ಕೆ ನೀರನ್ನು ನಿಧಾನವಾಗಿ ಕುಡಿಬೇಕು ನೀರನ್ನು ನಿಧಾನವಾಗಿ ಕುಡಿದ್ರೆ ನಮ್ಮ ಪಿ ಹೆಚ್ ವ್ಯಾಲ್ಯೂ ಬ್ಯಾಲೆನ್ಸ್ ಇರ್ತದೆ ಪಿ ಹೆಚ್ ವ್ಯಾಲ್ಯೂ ಹೇಗಿರಬೇಕು ಸೆವೆನ್ ಇರಬೇಕು ಅದು ಏರುಪೇರಾದಾಗ ನಮ್ಮಲ್ಲಿ ಅಸಿಡಿಕ್ ಅಂಶ ಜಾಸ್ತಿಯಾಗಿ ಶರೀರದಲ್ಲಿ ಪಿತ್ತ ಉತ್ಪತ್ತಿಯಾಗಿ ಪಿತ್ತದಿಂದ ನೂರಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ ವಾತ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ನೂರ ಐವತ್ತಕ್ಕೂ ಹೆಚ್ಚು ಕಾಯಿಲೆಗಳು ಉತ್ಪತ್ತಿ ಆಗ್ತವೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಗಟಗಟಗಟ ಕುಡಿಬಾರ್ದು ನೀರನ್ನು ಸಿಪ್ ಸಿಪ್ಪಾಗಿ ಸಿಪ್ ಸಿಪ್ಪಾಗಿ ಕುಡಿಬೇಕು ಯಾರಿಗೆ ತೂಕ ಜಾಸ್ತಿ ಇರುತ್ತೆ ಅವರು ನಿಧಾನವಾಗಿ ಸಿಪ್ ಸಿಪ್ಪಾಗಿ ಸಿಪ್ ಸಿಪ್ಪಾಗಿ ನೀರು ಕುಡಿದ್ರೆ ಕೇವಲ ಒಂದು ತಿಂಗಳಲ್ಲಿ ಒಂದರಿಂದ ಎರಡು ಕೆ ಜಿ ತೂಕ ಕಡಿಮೆ ಆಗುತ್ತೆ ಇನ್ನೂ ತೂಕ ಕಡಿಮೆ ಆಗಬೇಕಾ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ ಆ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಹದಿನಾಲ್ಕು ದಿವಸಕ್ಕೆ ಐದರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಆಗುತ್ತೆ ವಿತೌಟ್ ಸಿಂಗಲ್ ಸೈಡ್ ಎಫೆಕ್ಟ್ ಯಾವ ಸೈಡ್ ಎಫೆಕ್ಟು ಆಗಲ್ಲ ಸೈಡ್ ಎಫೆಕ್ಟ್ ಆಗ್ತವೆ ಆದರೆ ಗುಡ್ ಸೈಡ್ ಎಫೆಕ್ಟ್ ಆಗ್ತವೆ ತೂಕ ಇಳಿಸ್ಲಿಕ್ಕೆ ತಗೊಂಡ್ರೆ ಕಿಡ್ನಿ ಲಿವರು ಹಾರ್ಟು ಬ್ರೈನು ಎಲ್ಲ ಕ್ಲೀನ್ ಆಗುತ್ತೆ ಯಾವ ಸಮಸ್ಯೆಗಳು ನಿಮಗೆ ಜೀವನದಲ್ಲಿ ಬರಲ್ಲ ಇಂಥ ಒಂದು ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತೇವೆ ಒಟ್ಟಿಗೆ ನೀವು ಆಹಾರದ ಒಂದು ಪರಿಕ್ರಮವನ್ನು ನೀರಿನ ಒಂದು ಪರಿಕ್ರಮವನ್ನು ಸರಿಯಾಗಿ ತಿಳ್ಕೋಬೇಕು ಈ ನೀರನ್ನು ಕುಡಿತಕ್ಕಂಥ ವಿಧಾನದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ನಾಲ್ಕು ಅಂಶಗಳನ್ನು ನಾನು ನಿಮಗೆ ಹೇಳಿದೆ ಇವತ್ತು ಒಂದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು ಉಷಾಪಾನ ಇನ್ನೊಂದು ನೀರನ್ನು ಯಾವತ್ತು ಸಿಪ್ ಸಿಪ್ಪಾಗಿ ಕುಡಿಬೇಕು ಇನ್ನೊಂದು ನೀರನ್ನು ನಿಂತ್ಕೊಂಡು ಯಾವತ್ತು ಕುಡಿಬಾರ್ದು ನೀರನ್ನು ಕುತ್ಕೊಂಡೇ ಕುಡಿಬೇಕು ಮತ್ತೊಂದು ಯಾವುದಂತ ಹೇಳಿದ್ರೆ ಕೋಲ್ಡ್ ವಾಟರನ್ನು ಯಾವಾಗಲೂ ಕುಡಿಬಾರ್ದು ಕೋಲ್ಡ್ ವಾಟರ್ ಕುಡಿದ್ರೆ ನಿಮ್ಮ ಕಿಡ್ನಿ ಬ್ರೈನು ಮತ್ತು ಹಾರ್ಟು ವೀಕ್ ಆಗ್ತಾ ಬರ್ತವೆ ಯಾಕಂದರೆ ಹೊಟ್ಟೆಯಲ್ಲಿ ಹೋಗಿ ಅದು ಕೋಲ್ಡ್ ಆಗುತ್ತೆ ಅದು ಕೋಲ್ಡ್ ಆಯಿತು ಅಂದರೆ ಅದನ್ನು ಹೀಟ್ ಮಾಡಲಿಕ್ಕೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ರಕ್ತದ ಕಣಗಳು ಕೂಡ ಅಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ ಬೇರೆ ಬೇರೆ ಅಂಗಾಂಗಗಳಿಗೆ ಆ ಒಂದು ರಕ್ತದ ಸಂಚಾರದ ಕೊರತೆ ಉಂಟಾಗಿ ಆ ಅಂಗಾಂಗಗಳು ವೈಫಲ್ಯವನ್ನು ಅನುಭವಿಸ್ತವೆ ಯಾಕಂದರೆ ಈ ಕೋಲ್ಡ್ ಆಗಿರ್ತಕ್ಕಂಥ ಈ ಹೊಟ್ಟೆಯನ್ನು ನಾವು ಹೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ನಾವು ಸಾಯಬೇಕಾಗ್ತದೆ ಅದಕ್ಕೆ ಆ ಕೋಲ್ಡ್ ಆಗಿರ್ತಕ್ಕಂಥದನ್ನು ಹೀಟ್ ಮಾಡ್ತವೆ ಈ ಶರೀರದಲ್ಲಿ ಒಂದು ಹೀಟ್ ಇದೆ ಆ ಹೀಟನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಬಿಸಿನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ಚಳಿಗಾಲ ಆಗಲಿ ಉಗುರು ಬೆಚ್ಚನೆ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಆದರೆ ಯಾರಿಗೆ ಪಿತ್ತ ಜಾಸ್ತಿ ಇದೆ ಅವ್ರು ಬಿಸಿನೀರು ಕುಡಿಬಾರ್ದು ಬೆಳಗ್ಗೆ ಎದ್ದು ನೀವು ನೀರು ಕುಡೀರಿ ಅಂತ ಹೇಳಿದ್ನಲ್ಲ ಯಾರಿಗೆ ಪಿತ್ತ ಜಾಸ್ತಿ ಇದೆ ಅವ್ರು ಬಿಸಿನೀರು ಕುಡಿಬಾರ್ದು ಯಾರು ದಪ್ಪ ಇದ್ದಾರೆ ಕಫ ಪ್ರಕೃತಿ ಇರ್ತದೆ ಅವರು ಬಿಸಿ ನೀರು ಉಗುರು ಬೆಚ್ಚನ ನೀರು ಕುಡಿಬೇಕು ಆ ವಾತ ಪಿತ್ತ ಕಫ ಯಾವುದು ಇಂಬ್ಯಾಲೆನ್ಸ್ ಆಗಿದೆ ಯಾವುದು ಬ್ಯಾಲೆನ್ಸ್ ಆಗಿದೆ ಅಂತ ತಿಳ್ಕೊಬೇಕಂದ್ರೆ ನೀವು ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಾವು ನಮ್ಮ ಆಶ್ರಮದಲ್ಲಿ ನಾಡಿ ಪರೀಕ್ಷೆ ಮಾಡ್ತೇವೆ ನಿಮಗೆ ಯಾವ ಎಕ್ಸ್ರೇ ಸ್ಕ್ಯಾನಿಂಗ್ ಏನೂ ನೋಡೋಲ್ಲ ಏನಾಗಿದೆ ಅಂತ ನಾವೇ ಹೇಳ್ತೇವೆ ಇದು ಸ್ಕ್ರೀನಿಂಗ್ ಇಂಡಸ್ಟ್ರಿ ದೊಡ್ಡ ಬಿಸ್ನೆಸ್ ಆಗಿರ್ತಕ್ಕಂಥದ್ದನ್ನು ನೀವು ಗಮನಿಸಬೇಕು ಅದಕ್ಕಾಗಿ ಈ ನೀರು ಕುಡಿತಕ್ಕಂಥ ಈ ನಾಲ್ಕು ವಿಧಾನಗಳನ್ನು ನೀವು ನಿತ್ಯವೂ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳಿಂದ ನೀವು ಮುಕ್ತರಾಗಿ ಬದುಕ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು